ಅಭಿಮಾನಿಗಳು ನಾವು ಫಸ್ಟೇ ಫಸ್ಟ್ ನೋಡಕ್ಕಾಗಲಿಲ್ಲ, ಆದ್ರೂ ನಾವು ಅವರು ಸಮಾಧಿ ಮುಂದೆ ಹಬ್ಬ ಜಾತ್ರೆ ತರ ಮಾಡ್ತಾ ಇದ್ದಾರೆ. ಇದು ತುಂಬಾ ಖುಷಿ ಆಯ್ತು. ಪ್ರತಿಯೊಂದು ಕಡೆ ಹೋಗಿದ ಕಡೆ ನಾವು ವಿಡಿಯೋ ಮಾಡ್ಕೊಂಡು ಬರ್ತಾ ಇದೀವಿ. ಬಟ್ ಅವ್ರ ಫಿಲಮ್ ರಿಲೀಸ್ ಆಗಿದೆ ಅನ್ನೋದು ಒಂದು ಖುಷಿ ಬಿಟ್ಟರೆ ಇನ್ನು ಅವ್ರು ನಮ್ಗೆ ಸಿಗಲ್ಲ, ಮೂವಿ ನಮ್ಗೆ ಬರಲ್ಲ ಅನ್ನೋದು ಅದೊಂದು ದುಃಖ ಅಷ್ಟೇ. ಎಲ್ಲಾದ್ರೂ ಇರ್ತಾರೆ ಅವರು. ಬಟ್ ನಾವು ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ, 10 ಫಿಲಮ್ ಅಲ್ಲಿ ಯಾವ ಹೀರೋ ಮಾಡಿದ್ರೆ ಅಷ್ಟು ದುಡ್ಡು 30 ಲಕ್ಷ ಜನ ನೋಡಿರಲ್ಲ ಅವತ್ತು ಅಪ್ಪ ಬಂದು. ಆ 30 ಲಕ್ಷ ಜನ ಬಂದು ಥಿಯೇಟರ್ ಅಲ್ಲಿ ನೋಡಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ ಅಂತ ನಾನು ಒಂದು ನನ್ನ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಜೈ ಅಪ್ಪೋ. ಸುಂದರವಾಗಿ ನೋಡ್ಬೇಕು, ಅಷ್ಟು ಸುಂದರವಾಗಿ ನೋಡ್ತೀರಾ. ಆದ್ರೆ ಆ ಸ್ಟೆಂಟ್ಸ್ಗಳು ನೋಡಿದಾಗ ನಿಜವಾಗ್ಲೂ ಇನ್ನೂ ಒಂದು 10-15 ವರ್ಷನಾದ್ರೂ ಇರಬೇಕಾಯ್ತು ಅಂತ ಖಂಡಿತ ಹೇಳ್ತೀರಾ. ನೀವು ಅವರ ಹೇಟ್ ಮಾಡಲಿ ಹೇಟ್ ಮಾಡದೆ ಇರಲಿ, ಬೇರೆ ಅಭಿಮಾನಿಗಳಾಗಲಿ, ತುಂಬ ಇಷ್ಟಪಡ್ತೀರ. ಅಷ್ಟು ಚೆನ್ನಾಗಿದೆ ಮೂವಿ, ನಿಮ್ಗೆಲ್ಲೂ ಬೋರ್ ಆಗಲ್ಲ, ಖಂಡಿತ ಬೋರ್ ಆಗಲ್ಲ. ನಾವು ಅನ್ಕೋತೀವಿ ಏನೇನೋ ತೆಗ್ದವ್ರು ಏನಿಲ್ಲ, ಶಿವ ಸೂಪರ್ ಶೂಟ್ ಆಗಿದೆ. ನಾವು ಶೂಟ್ ಆಗಲ್ಲ ಅನ್ಕೋತಾ ಇದ್ದೋ, ಅಷ್ಟು ಸಕ್ಕದಾಗಿ ತೆಗ್ದವ್ರೆ. ಆ ತಪ್ಪು ನಾವು ಕೆಲಸ ನಿಜವಾಗಿ ಸ್ಪೀಡ್ ಮುಟ್ಟಿಡ್ಬೇಕು ಅಂತ ಅಷ್ಟು ಚೆನ್ನಾಗಿ ತೆಗ್ದವ್ರೆ. ಖಂಡಿತ ಯಾರು ಮಿಸ್ ಮಾಡ್ಕೋಬೇಡಿ, ಯಾರು ಚೆನ್ನಾಗಿ ಖಂಡಿತ ಸಾಧ್ಯನೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿದೆ, ಖಂಡಿತ ಸೂಪರ್ ಮೂವಿ ಅದು. ಲಾಸ್ಟ್ ಮೂವಿ ಅದೇನು ಅನ್ಕೊಂಡಿದ್ದಾರೆ ಗೊತ್ತಿಲ್ಲ. ಅವಶ್ಯ ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟು ಹಾಕಿದ್ದಾರೆ, ತುಂಬ ಇಷ್ಟಪಡ್ತಿದ್ದಾರೆ, ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿರೋದು. ಈ ಫಿಲಮ್ನ ಪ್ರತಿಯೊಬ್ಬರು ನೋಡ್ಲೇಬೇಕು. ನಮ್ಮ ದೇಶಕ್ಕೆ ಇಂಡಿಯನ್ ಆರ್ಮಿ ಯಾವ ಥರ ಬೇಕನ್ನೋದು ಫಿಲಮ್ ಅಲ್ಲಿದೆ. ಪ್ರತಿಯೊಬ್ಬರು ನೋಡ್ಲೇಬೇಕು. ನಾವು ಅಪ್ಪು ಲವ್ಯು ಅಪ್ಪು ನೋವಾಯ್ತು. ಅಪ್ಪನ ಭಾಸ್ಕರ್ ಕಳ್ಕೊಂಡಿದ್ದಂಗೆ ತುಂಬ ಬೇಜಾರಾಗೋಯ್ತು. ನನಗೆಲ್ಲ ಈ ಅಭಿಮಾನಿಗಳಿಗೆಲ್ಲ ಬೇಜಾರಾಗಿದ್ದೀನಿ, ಮಾತಾಡಕ್ ಆಗಲ್ಲ. ಅಪ್ಪು ಭಾಸ್ಕೆ ಜೈ. ಅದನ್ನ ತುಂಬಾ ಕಾದಿನ, ಇನ್ನ ಎರಡು ಶೋ ನೋಡಕ್ಕೂ ರೆಡಿನ. ನಾ ವೇಟ್ ಮಾಡಿ ಟಿಕೆಟ್ ಸಿಗ್ಲಕ್ಕು ರಾತ್ರಿ ಯಾವ್ದು ಎಷ್ಟಾದ್ರೂ ನೋಡಿ ಹೋಗ್ತೇನೆ ನಾನು ಫಿಲಮ್. ಈ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ಮರಣದಿಂದ ನಾವೆಲ್ಲರಾಗಿ ಈ ನಮ್ಮ ಕುಟುಂಬ ಸಮೇತ ನಾವು 7 ಮಕ್ಕಳ ಜೊತೆಗೆ ನಮ್ಮ ಹೆಂಡತಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡಿಕೊಂಡು ವಿಜಯಪುರ ನಾಡಾದ ಬಸವನವರ ನಾಡಾದ ವಿಜಯಪುರದಿಂದ ಸುಮಾರು 21 ದಿನಗಳ ಕಾಲ ಸತತವಾಗಿ ಪಾದಯಾತ್ರೆ ಮಾಡ್ತಾರೆ. ಟಿಕೆಟ್ ಸಿಕ್ಕಿದೆಯಾ? ಆದರೂ ಆಚೆ ಬನ್ನಿ. ಸೂಪರ್ ಆಗಿದೆ ಪಿಕ್ಚರ್, ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಆಕ್ಷನ್ ಗ್ರಾಫಿಕ್ಸ್ ಎಲ್ಲ ಸೂಪರ್ ಆಗಿದೆ. 2 ಡೇಸ್ ಗ್ಯಾರಂಟಿ. ಅವ್ರು ಹೋಗಿರೋದಕ್ಕೆ ನಮ್ಗೆ ತುಂಬಾ ನೋವಾಗ್ತಾ ಇದೆ. ಆದ್ರೆ ಅವ್ರು ಎಲ್ಲರೂ ವಿಜಯಗಳಲ್ಲಿದ್ದಾರೆ ಸರ್. ಅವರು ಇನ್ನೂ ಇದಾಗಿದೆ ನೋಡಿ, ಇದೆ ನಮಗೆ ಅವರು ವಿಜಯಗಳಿಲ್ಲ ಆಗ್ತಾ ಇದೆ. ತುಂಬ ಒಳ್ಳೇದಾಯ್ತು, ಒಳ್ಳೆ ಸ್ಟೋರಿ ಇದೆ. ಚೆನ್ನಾಗಿ ಫ್ಯಾಮಿಲಿ ನೋಡೋದು ಮತ್ತೆ ಅಭಿಮಾನಿಗಳು ನೋಡೋದು ತುಂಬ ಒಳ್ಳೇದಾಗ್ತದೆ. ಎಲ್ಲರಿಗೂ ಒಳ್ಳೆಯದಾಗ್ತದೆ ಈ ವರ್ಷ, ಎಲ್ಲರಿಗೂ ಒಳ್ಳೇದಾಗಿದೆ. ಚೆಂದಾಗ್ತಾರೆ.